ಈಗಿನ ಸರ್ಕಾರ ಮುಂದಿನ 5 ವರ್ಷದಲ್ಲಿ ಆ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡತಕ್ಕಂತ ಪೂರ್ಣಗೊಳಿಸತಕ್ಕಂತ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಿದರೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಇಲ್ಲ ಬರಿ ಹೇಳಿಕೆ ಸೀಮಿತವಾದರೆ ಮತ್ತೆ ನಾವು ಜನರನ್ನು ಜಾಗೃತಿಗೊಳಿಸತಕ್ಕಂತ ಕೆಲಸವನ್ನ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಲೇಬೇಕು ಮತ್ತು ಈಗಿನ ಒಂದು ಗ್ಯಾರಂಟಿ ಯೋಜನೆಗಳು ರಾಷ್ಟ್ರೀಯ ಅಧ್ಯಕ್ಷ ಅದರ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳಲ್ಲ ಅಂದ್ರು ಚರ್ಚೆ ಮಾಡಲ್ಲ ಅಂದ್ರು ಆದರೆ ನಮಗೆ ಅದರ ಅವಶ್ಯಕತೆ ಇದೆ ಕಾರಣ ನಾನು ನೆನ್ನೆ ದಿನ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದ್ದೇನೆ ದಾವಣಗೆರೆಯಲ್ಲಿ ವಿರೋಧ ಪಕ್ಷಗಳು ನಮ್ಮ ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಜನಗಳನ್ನು ಎತ್ತಕಟ್ಟಿ ದುರ್ಬಳಕೆ ಮಾಡತಕ್ಕಂತದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸುತ್ತೇನೆ ಈ ದುರ್ಬಳಕೆ ಮಾಡತಕ್ಕಂತ ವೇದಿಕೆ ಸಿದ್ಧ ಮಾಡಿದರೆ ನೀವು ಯಾವೊಂದು ಚುನಾವಣೆ ಪೂರ್ವದಲ್ಲಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವಲ್ಲ ಗ್ಯಾರಂಟಿ ಸೈನ್ ಹಾಕಿದಿರಲ್ಲ ನಿಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಮತ್ತು ನೀವು ಇಬ್ಬರು ಮಾಧ್ಯಮದ ಸ್ನೇಹಿತರ ಮುಂದೆ ಸೈನ್ ಹಾಕಿ ನಿಮ್ಮ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ 200 ಯೂನಿಟ್ ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಪ್ರತಿ ಕುಟುಂಬಕ್ಕೆ ನನಗೂ 200 ಯೂನಿಟ್ ನಿನಗೂ 200 ಯೂನಿಟ್ ಅಂತ ಹೇಳಿದ್ರೆ ಈಗ ನಿಮಗೆ ಅರ್ಥ ಆಯ್ತಾ ಅದರ 200 ಯೂನಿಟ್ ನ ಕೊಡತಕ್ಕಂತ ಮುಂದಿನ ಒಂದು ಸಮಸ್ಯೆ ಏನು ಅನ್ನೋದು ಮೊದಲೇ ಯೋಚನೆ ಮಾಡಲಿಲ್ಲ ನೀವು ಯಾಕೆ ಮಾಡಲಿಲ್ಲ 5 ವರ್ಷ ಇಂಧನ ಇಲಾಖೆ ಸಚಿವರು ಯಾರಿದ್ದರು ಈ ರಾಜ್ಯದಲ್ಲಿ ಸೈನ್ ಹಾಕ್ತಾರೆ ಅಲ್ವಾ ಇದ್ದವರು ಅವತ್ತು ಮುಖ್ಯಮಂತ್ರಿ ಯಾರಿದ್ದವರು ಅವತ್ತು ನಿಮಗೆ ಇದರ ಪರಿಜ್ಞಾನ ಇರಲಿಲ್ಲ 200 ಯೂನಿಟ್ ಕೊಡಬಹುದು ಇಲ್ಲೋ ಒಪ್ಪಕಟ್ಟೆ ಅಂತ ಹೇಳಿ ಈಗ ಶರತ್ತು ಹಾಕಿದ್ರೆ ಅದು ಯಾವುದೋ ನೋಡಿದೆ ಪತ್ರಿಕೆಯಲ್ಲಿ ವಿದ್ಯುತ್ ಶಕ್ತಿ ಉಚಿತ ಆದರೆ ಶರತ್ತು ಅದಂತ ದೊಡ್ಡದಾಗಿದೆ ಕಠಿಣ ಅಂತಲೇನೆ ಬರ್ಕೊಂಡಿದ್ದೀರಿ ಕಠಿಣವಾದ ಶರತ್ತು ಅದು ಅವತ್ತೇ ಯೋಚನೆ ಮಾಡಬೇಕಾಗಿತ್ತಲ್ವೇ ಈಗ ಬಾಡಿಗೆದಾರರ ಕತೆ ಏನಾಗಿದೆ ಇಲ್ಲಿ ವಿದ್ಯುತ್ ಉಚಿತ ಶರತ್ತು ವಿಪರೀತ ಅವತ್ತಿದೆ ಹೇಳಿದ್ರು ಶರತ್ತು ಹಾಕ್ತೀವಿ ಅಂತ ಹೇಳಿ ವಿರೋಧ ಪಕ್ಷಗಳು ದುರ್ಬಳಕೆ ಮಾಡಲಿ ಕೊಟ್ಟಿದ್ದಾರೆ ಜನಗಳನ್ನ ದಾರಿ ತಪ್ಪಿಸ್ತಕ್ಕೆ ಅಂತ ಹೇಳಿ ಮಾಡಿದವರು ನೀವು ಸಿದ್ದರಾಮಯ್ಯನವರೇ ನಾವಲ್ಲ ಮಾಡಿರೋದು ಎಲ್ಲರಿಗೂ 200 ಎಲ್ಲರಿಗೂ 200 ಉಚಿತ ಖಚಿತ ನಿಶ್ಚಿತ ಹೇಳಿದ್ರು ನೀವು ಈಗ ಇದರ ಬಗ್ಗೆ ಶರತ್ತು ಹಾಕೊಂಡಿದ್ದೀರಲ್ಲ ಅವತ್ತೇ ಯಾಕೆ ಹೇಳಲಿಲ್ಲ ಒಂದು ಮನೆಯಲ್ಲಿ ಮೂರು ಮನೆ ಕಟ್ಟಿರ್ತಾನೆ ಮಡಿ ಮೇಲೆ ಅವನ ಒಬ್ಬನೇ ಸಲ ಇದೆ ಮನೆ ಕರೆ ಇದು ಅಂತದನ್ನು ಮೀಟ್ರು ಮೂರು ಬಿಲ್ಲು ಅವನ ಹೆಸರಿಗೆ ಬರಬೇಕು ಈಗ ಬಾಡಿಗೆದಾರನ ಪರಿಸ್ಥಿತಿ ಏನಾಯ್ತದೆ ಕೊಡ್ತೀರಾ ಅವನಿಗೆ ಈಗ ಆ್ಯಾವ್ರೇಜ್ ಮುಂದಿನ ಹಿಂದಿನ 10 ತಿಂಗಳದ ಆ್ಯಾವ್ರೇಜ್ ತಗೋತೀವಿ ಅಂತೀರಿ ಈಗ ಈಗ ಒಂದು ಹೊಸ ಮನೆ ಕಟ್ಕೊಂಡಿರ್ತಾನೆ ಈಗ ಶಿಫ್ಟ್ ಆಯ್ತಾನೆ ಹಿಂದಿಂದ 10 ತಿಂಗಳು ತಗೊಂಡು ಏನು ಮಾಡ್ಕೋತೀನಿ ಮಣ್ಣು ತಿಂತೀರಾ ಅವ್ನು ಮಣ್ಣು ತಿನ್ಬೇಕಾ ಅವನು ಇದನ್ನೇ ನಾವು ಪ್ರಶ್ನೆ ಮಾಡೋಕ್ಕಿರೋದಿಲ್ಲ ವಿರೋಧ ಪಕ್ಷವಾಗಿ ನೀವು ಮಾಡಿದ್ದಕ್ಕೆಲ್ಲ ಸಹಮತ ಕೊಟ್ಕೊಂಡು ಕೂರೋಕ್ಕಾಗಲ್ಲ ಪಾಪ ಇವತ್ತೇನೋ ಹೇಳ್ಕೊಂಡವ್ರೆ ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಸ್ನೇಹಕ್ಕೂ ಸಿದ್ಧ ಯುದ್ಧಕ್ಕೂ ಸಿದ್ಧವಂತೆ ನಾವಿಲ್ಲಿರೋದು ವಿರೋಧ ಪಕ್ಷದಲ್ಲಿ ಸ್ನೇಹ ಮಾಡೋಕ್ಕಲ್ಲ ಯುದ್ಧ ಮಾಡೋಕ್ಕೆ ತಯಾರಾಗಿರೋದು ಯುದ್ಧ ಮಾಡೋಕ್ಕೆ ವಿರೋಧ ಪಕ್ಷದ ಜನ ಕೂರಿಸಿರೋದು ನಮಗೆ ಯುದ್ಧ ಅಂದ್ರೆ ಸುಮ್ ಸುಮ್ಮನೆ ಯುದ್ಧ ಮಾಡೋಕ್ಕಲ್ಲ ರಾಜ್ಯದ ಜನರ ಜೊತೆ ಚೆಲ್ಲಾಟ ಆಡ್ತಿರಲ್ಲ ಆ ಚೆಲ್ಲಾಟದ ವಿಷಯದಲ್ಲಿ ಜನಗಳ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮನ್ನು ಕೂರಿಸೋರು ಇಲ್ಲಿ ಅದು 17ಕ್ಕೆ ಎದ್ದಿದ್ವೋ 18ಕ್ಕೆ ಎದ್ದಿದ್ವೋ 19ಕ್ಕೆ ಎದ್ದಿದ್ವೋ ಅದು ಸೆಪರೇಟು ಇವತ್ತು ಹೇಳ್ತೀರಿ ನೀವು ವಿರೋಧ ಪಕ್ಷಗಳ ಮೇಲೆ ದುರ್ಬಳಕೆ ಮಾಡಿಕೊಟ್ಟಿದ್ದೀರಿ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಜನಗಳಿಗೆ ದಾರಿ ತಪ್ಪಿಸಿ ಅಂತೇಳಿ ಮೂಲ ನೀವು ಮಾಡಿರೋವ್ರು ಇದನ್ನೇ ನಾವು ರೈಸ್ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ಒಂದು ಕಡೆ ಗ್ಯಾರಂಟಿ ಅಂದ್ರಿ 200 ಯೂನಿಟ್ ಉಚಿತ ಅಂತ ಹೇಳಿ
ಈಗ ಪಾಪ ನಮ್ಮ ಬಿ ಜೆ ಪಿ ನಾಯಕರುಗಳಿಗೆ ನೆನ್ನೆ ತರಾತೂರಿಲಿ ಇಡೀ 30 ಜಿಲ್ಲೆಗಳಲ್ಲಿ ಧರಣಿ ಬಿ ಜೆ ಪಿ ನಾಯಕರಿಗೂ ಕೇಳ್ತೀನಿ ಯಾವ ಪುರುಷಾರ್ಥಕ್ಕೆ ನೆನ್ನೆ ಧರಣಿ ಮಾಡಿದ್ರಿ ಇಡೀ ರಾಜ್ಯದಲ್ಲಿ ನಿಮ್ಮ ಕಾಲದಲ್ಲೇ ಕೆ ಆರ್ ಸಿ ಮುಂದೆ 1 ರೂಪಾಯಿ 48 ಪೈಸಕ್ಕೋ 30 ಪೈಸಕ್ಕೋ ರೇಟ್ ರೈಸ್ ಮಾಡಲಿಕ್ಕೆ ಯೂನಿಟ್ಗೆ ಅರ್ಜಿ ಹಾಕೊಂಡಿದ್ದಾರೆ ನೀವು ಬಿ ಜೆ ಪಿ ಪಕ್ಷದವರು 70 ಪೈಸಾ ಮೇ ತಿಂಗಳ 12ನೇ ತಾರೀಕಿನ ಕೊಟ್ಟವರೆ ಕೆಆರ್ಸಿ ಅವರು ಪರ್ಮಿಷನ್ ಕೊಟ್ಟರು ರೇಟ್ ರೈಸ್ ಮಾಡಿ ಅಂತ ಹೇಳಿ ಆ 70 ರ ಜೊತೆಗೆ ಈಗ ಅದೆಂತದೋ ಇನ್ನೊಂದು ಸ್ಪೆಷಲ್ ಇದಕ್ಕೆ ಕೊಡಬೇಕಾದ ದುಡ್ಡು ಅಂತ ಹೇಳಿ ಇನ್ನೊಂದು ಕಾರಣ ಕೊಟ್ಟು ಇವರು ಈಗ 51 ಪೈಸಾ ಮತ್ತೆ ಜಾಸ್ತಿ ಮಾಡ್ಸಕ ಹೊರಟವರು ನೆನ್ನೆ ಈಗ ಧರಣಿ ನಡೆಸ್ತಾರಲ್ಲ ಬಿಜೆಪಿ ಮಹಾನ್ ನಾಯಕರು ನೆನ್ನೆ ತರಾತೂರಿಲಿ ಆಗ ರೇಟ್ ರೈಸ್ ಮಾಡಬೇಕಾದ್ರೆ ಅರ್ಜಿ ಕೊಟ್ಟಿದ್ದಾರಲ್ಲ ಆಗ ನಿಮಗೆ ಪರಿಜ್ಞಾನ ಇರಲಿಲ್ಲ ಬಿಜೆಪಿ ಅವರಿಗೆ ಈ ಎರಡು ರಾಷ್ಟ್ರೀಯ ಪಕ್ಷಗಳ ಈ ನಡವಳಿಕೆ ಇದೆಯಲ್ಲ ಇದನ್ನೇ ನಾಡಿನ ಜನತೆಗೆ ನಾನು ಹೇಳೋದು ಎಚ್ಚರಿಕೆಯಿಂದ ತೀರ್ಮಾನ ತಗೊಳ್ಳಿ ಕರ್ನಾಟಕದ ಕನ್ನಡಿಗರು ಅಂತ ಹೇಳಿ ಈಗೆಲ್ಲದಕ್ಕೂ ಅರ್ಜಿ ಇಟ್ಕೊಂಡು ಡೆಲ್ಲಿಗೆ ಹೋಗಬೇಕು ನೋಡಿದ್ರಲ್ಲ 15 ದಿವಸದ್ದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇದೆಲ್ಲ ನೋಡಿದ್ರಲ್ಲ ಅಧಿಕಾರ ಇಲ್ಲಿಲ್ಲ ನೀವು ಕೊಟ್ಟಿರೋದು ಕನ್ನಡಿಗರು ಮತ್ತೆ ದೇಲಿಗೆ ಕೊಟ್ಟಿದ್ದೀರಿ ಅಧಿಕಾರನ ಎತ್ತಾಕಿದ್ದೀರಿ ಪ್ರತಿಯೊಂದಕ್ಕೂ ಅಲ್ಲೇ ಹೋಗಿ ನಿಂತ್ಕೋಬೇಕು ಅರ್ಜಿ ಇಟ್ಕೊಂಡು ಇದು ಇವತ್ತು ರಾಜ್ಯ ನಡೀತಾ ಇರೋದು ಈ 5 ಗ್ಯಾರಂಟಿ ಇದೆಯಲ್ಲ ಈಗ ಚರ್ಚೆ ಮಾಡಲ್ಲ ನಾನು ಪಾಪ ನಮ್ಮ ಮುಖ್ಯಮಂತ್ರಿಗಳಿಗೆ ಏನೋ ಗವರ್ನರ್ ಅಡ್ರೆಸ್ ಜುಲೈ 3 ಕ್ಕೆ ಮತ್ತೆ 7ನೇ ತಾರೀಕು ಹೊಸ ಬಜೆಟ್ ಇದೆಲ್ಲ ಬರಲಿ ಹೊರಗೆ ನನಗೇನು ಆ ಥರ ಇಲ್ಲ ಬಿಜೆಪಿ ನಾಯಕರ ಥರ ಕಾಯ್ತೀನಿ ನಾನು ಈ ನಾಡಿನ ಜನತೆಗೆ ಬಡವರಿಗೆ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ನಾನು ತಪ್ಪು ಅಂತಲೂ ಹೇಳಲ್ಲ ಯಾರು ಅವರು ತೆರಿಗೆದಾರರಿದ್ದಾರೆ ಈ ನಾಡಿನಲ್ಲಿ 5000 ರೂಪಾಯಿ ಸಂಪಾದನೆ ಮಾಡೋನು 3000 ರೂಪಾಯಿ ಸಂಪಾದನೆ ಮಾಡೋನು ಅವನೊಂದು ವಸ್ತು ಖರೀದಿ ಮಾಡಿದಾಗ ಅವನು ಜಿ ಎಸ್ ಟಿ ಕಟ್ತಾನೆ ಒಬ್ಬ ಜನಸಾಮಾನ್ಯ ಇದನ್ನು ನಾನು ಉಚಿತವಾಗಿ ಕೊಡ್ತಾರೆ ಅಂತಲೂ ಹೇಳಲ್ಲ ನಮ್ಮ ಜವಾಬ್ದಾರಿ ಇದೆ ಸರ್ಕಾರದ ಏನೇ ಒಂದು ಕಾರ್ಯಕ್ರಮ ಈ ಬಡತನ ರೇಖೆಯಲ್ಲಿ ಇರತಕ್ಕಂತವರಿಗೆ ಕಾರ್ಯಕ್ರಮ ಕೊಡಬೇಕಾದ್ರೆ ಸರ್ಕಾರಗಳು ಧರ್ಮ ಕೊಡಲ್ಲ ಅವನ ಬದುಕನ್ನು ಕಟ್ಟಲಿಕ್ಕೆ ನಾವು ಕೊಡೋದು ನಾನು ಅದಕ್ಕೆ ವಿರೋಧ ಮಾಡಲ್ಲ ಕೊಡತಕ್ಕಂತದಕ್ಕೆ ನನ್ನ ಸಮ್ಮತ ಇದೆ ಹಾಗಂತ ಹೇಳಿ ನಾಡಿನ ಜನತೆಯ ತೆರಿಗೆ ದುಡ್ಡನ್ನ ಏನೋ ಇವರು ಮನೆಯಿಂದ ಯಾರೂ ತಂದು ಕೊಡಲ್ಲ ನಾನು ತಂದು ಕೊಡಲ್ಲ ರೈತರು ಸಾಲ ಮನ್ನಾ ಮಾಡಿದೆ ನಾನು ಮನೆಯಿಂದ ತಂದು ಕೊಟ್ಟನ ನಾಡಿನ ಜನತೆ ತೆರಿಗೆ ಹಣದಲ್ಲೇ ಏನಿತ್ತು ಸಂಪರ್ಕ ಸರ್ಕಾರದ ಖಜಾನೆ ತುಂಬಿಸಿದ್ರು ಅದನ್ನು ಬೈಫರ್ಕೇಟ್ ಮಾಡಿದ್ದೀವಿ ಹಂಚಿಕೆ ಕೊಟ್ಟಿದ್ದೀವಿ ಅಷ್ಟೇ ಇಲ್ಲಿ ಯಾವ್ಯಾವ ಹಂತದಲ್ಲಿ ಏನೇನು ಜನತೆ ಮುಂದೆ ನೀವು ಹೇಳಿದ್ರೆ ಮಾತು ಕೊಟ್ರಿ ನುಡಿದಂತೆ ನಡೆಯುವ ಪಕ್ಷ ನುಡಿದಂತೆ ನಡೆಯುವ ಪಕ್ಷ ಬಿ ಭರವಸೆಗಳನ್ನು ಈಡೇರಿಸದೇ ಇದ್ದರೆ ಒಂದು ಕ್ಷಣ ಅಧಿಕಾರದಲ್ಲಿ ಮುಂದುವರಿಯಲ್ಲ ನಾವಲ್ಲಪ್ಪ ಹೇಳಿದ್ರೆ ನೀವು ಹೇಳ್ಕೊಂಡಿದ್ದೀರಿ ಇದೆಲ್ಲ ಮುಂದೆ ಚರ್ಚೆ ಮಾಡೋಣಂತೆ ನನಗೇನು ಆ ಥರ ಇಲ್ಲ ಬಿ ಜೆ ಪಿ ಥರ ಕಾಯ್ತೀವಿ ಇನ್ನು ನಾವು ಅದರಿಂದ ಏನು ನಮ್ಮ ಸ್ನೇಹಿತರು ಕೇಳಿದಿರಿ ಜನತಾ ಜಲದಾರೆ ಮತ್ತು ನಮ್ಮ ಪಂಚರತ್ನ ಕಾರ್ಯಕ್ರಮಗಳು ಇಡೀ ನಾಡಿನ ಜನತೆಗೆ ಫ್ರೀ ಎಜುಕೇಷನ್ನು ಫ್ರೀ ಹೆಲ್ತು ಇದೆಲ್ಲ ತರಬೇಕು ಅಂತಕ್ಕಂಥದ್ದೇನಿದೆ ಇವತ್ತು ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರದಲ್ಲಿ ಈ ಸರ್ಕಾರ ಮುಂದೇನು ಮಾಡ್ತಾರೆ ಬಜೆಟ್ನಲ್ಲಿ ಇದೆಲ್ಲ ನೋಡೋಣಂತೆ ಇದರ ಮೇಲೆ ನಾವು ಜನದ ನಿರೀಕ್ಷೆ ಜನಗಳ ಸಮಸ್ಯೆಗೆ ಇವರು ಬಜೆಟ್ನಲ್ಲಿ ಯಾವ ರೀತಿ ಅಲೋಕೇಶನ್ ಕೊಟ್ಟು ಯಾವ ರೀತಿ ಸರಿಪಡಿಸ್ತಾರೆ ಅದರ ಮೇಲೆ ನಮ್ಮ ಹೋರಾಟ ನಿರ್ಧಾರ ಮಾಡ್ತೀವಿ ಮುಂದಕ್ಕೆ